ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನ ಎಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನ ಎಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನ ಎಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು? ನಮ್ಮ ಸಿ3 ಬಾಲ್ಸ್ ನ ಒಂದು ಪ್ರಿಪರೇಷನ್ಸ್ ಇಲ್ಲಿ ನಡೀತಾ ಇದೆ ವೀಕ್ಷಕರೇ. ಸೊ ಈಗ ಏನು ಉಂಡೆ ಮಾಡ್ತಾ ಇದ್ರೆ ಅದನ್ನ ಮಿಕ್ಸ್ ಆದ ನಂತರ ನಮ್ಗೆ ಒಂದು ಎಷ್ಟು ಸಣ್ಣ ಅಳತೆ ಬೇಕು ಅಷ್ಟನ್ನು ಉಂಡೆ ಮಾಡಿ ಮಾಡಿ ನಾವು ಇಟ್ಕೊಡ್ಬೇಕಂತಿದೆ. ಸೊ ಹಾಗೇನೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ಮಿಸಸ್ ಬಂದ್ರು, ಮಕ್ಕಳು ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು ಮಕ್ಕಳು ನನ್ಗೆ. ಓಕೆ, ಒಬ್ಬ 4th ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾನೆ, ಇನ್ನೊಬ್ಬ LKG ಅಲ್ಲಿ ಇದ್ದಾನೆ. ಓಕೆ, ಏನ್ ಹೆಸರು ಮಕ್ಕಳದ್ದು? ದೊಡ್ಡ ಒಂದು ಪೂರ್ಣಚಂದ್ರ ತೇಜಸ್ವಿ, ಸಣ್ಣ ಒಂದು ಲವಣಚಂದ್ರ ತೇಜಸ್ವಿ. ಓಕೆ, ಬಹುಶಃ ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ದೊಡ್ಡ ಅಭಿಮಾನಿ ಅನ್ಸುತ್ತೆ. ನಂಗೆ ಆ ಹೆಸರು ತುಂಬಾ ಇಷ್ಟ. ಮತ್ತೆ ಹೇಳುದಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ಅದರಲ್ಲಿ, ಅಂದ್ರೆ ನನ್ನ ಮಾವನ ಹೆಸರು ರಾಮಚಂದ್ರ ಅಂತ ಹೇಳಿ ಇವಳ ತಂದೆ. ಓಕೆ, ಮತ್ತೆ ನನ್ಗೆ ನನ್ನ ಹೆಸರು ದಿನೇಶ್ ಅಂದ್ರೆ ಅದು ಸೂರ್ಯ ಅಂತ. ಹೌದು, ಹಾಗೆ ನನ್ಗೆ ಚಂದ್ರ ಬೇಕು, ಪೂರ್ಣ ಅಂತ ಇಟ್ಕೊಂಡೆ. ಅಜ್ಜನ ಹೆಸರು ಚಂದ್ರ ಅಂತ ಸೇರ್ಕೊಂಡೆ, ಪೂರ್ಣ ಚಂದ್ರ ತೇಜಸ್ವಿ ಅಂತ ಹೇಳಿ ಇಟ್ಕೊಂಡೆ. ಹಾಗೆ ಅದು ಲವಣಚಂದ್ರ, ಅವನದ ನಕ್ಷತ್ರಕ್ಕೆ ಬಂದು ಲವಣಚಂದ್ರ. ಓಕೆ, ಒಂದು ಕಲಾವಿದ ಪರಿಪೂರ್ಣತೆಯಿಂದ ಕೂಡಿರ್ಬೇಕು ಪರ್ಫಾರ್ಮೆನ್ಸ್ ಅಂತ ಹೇಳುದು. ಸೊ ನಿಮ್ಮ ಮಕ್ಕಳ ಹೆಸರಲ್ಲೂ ಕೂಡ ಆ ಪೂರ್ಣವನ್ನ ಸೇರಿಸ್ಕೊಂಡಿದ್ದೀರಾ. ಸೊ ಈಗ ನಮ್ಮ ಸಿ3 ಬಾಲ್ಸ್ ಯಾವ ರೀತಿಯಾಗಿ ಪೂರ್ಣತೆಯನ್ನು ಕಾಣುತ್ತೆ ಅನ್ನೋದನ್ನ ನಾವೀಗ ನೋಡ್ಬೇಕಷ್ಟೇ. ಸೊ ಉಂಡೆಯನ್ನ ಮಾಡ್ತಾ ಇದ್ರ, ಇನ್ ಮುಂದಿನ ಕೆಲಸ ಏನಾಗುತ್ತೆ ಇದರಲ್ಲಿ? ಉಂಡೆ ಆಯ್ತು, ಉಂಡೆ ಆಗ್ತಾ ಇರುವಾಗ ಇಲ್ಲಿ ಇನ್ನೊಂದ್ ಏನಂದ್ರೆ ನಾವು ಮೈದಾ ತಕೊಳ್ಬೇಕು. ಮೈದಾ ತಕೊಂಡು ಅದನ್ನು ನೀರ್ ಮಾಡಿ ದೋಸೆಗೆ ಆಗುವಷ್ಟು, ದೋಸೆಗೆ ನಾವು ಹೋಗಿ ದೋಸೆ ಮಾಡ್ತೇವೆ ಅಷ್ಟು ತೆಳು ಮಾಡಿಕೊಂಡು ಇಟ್ಕೊಳ್ಬೇಕು. ನಂತರ ಈ ಬಾಲ್ಸ್ ಅನ್ನು ಇದನ್ನು ಈ ಮೈದಾದಕ್ಕೆ. ಓಕೆ, ಮೈದಾದ ನೀರನ್ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀರಾ? ಇದನ್ನ ಮೈದಾ. ಓಕೆ, ಸೊ ಮನೇಲಿ ಯಾವತ್ತಾದ್ರು ಅಡಿಗೆ ಮನೆಯಲ್ಲಿ ಮಿಸಸ್ ಹೇಳ್ತೀರಾ ಹೀಗೆ ಮಾಡಿ? ಅವರೇ ಹೇಳ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಪುನಃ ಮಾಡ್ಲಿಕ್ಕೆ ಕರೀತಾರೆ. ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ನಿದ್ದೆ ಕೆಟ್ಟು ಬರ್ತೇವೆ. ಓಕೆ, ಅದರಲ್ಲಿ ಅದನ್ನು ಟ್ರೈ ಮಾಡೋ ಮೊದಲು ಬಾಂಬೆ ರವಕ್ಕೆ, ಅದನ್ನ ಬಾಂಬೆ ರವದಲ್ಲಿ ಮಿಕ್ಸ್ ಮಾಡ್ತೀರಾ? ಶೇಷತ್ತವರ್ ಸರ್, ಹಾಗೆ ನಿಮ್ಮ ಒಂದು ಲೈಫ್ ನ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಒಂದು ರಿವೈಂಡ್ ಮಾಡ್ಕೊಂಡ್ರೆ, ಸೊ ನಿಮ್ ಲೈಫ್ ಅಲ್ಲಿ ಯಾವತ್ತೂ ಕೂಡ ನನಗೆ ಆ ಒಂದು ದಿನ ಬರೋದೇ ಬೇಡ ನನ್ನ ಲೈಫ್ ಅಲ್ಲಿ ಅಂತ ಹೇಳುವಂತದ್ದು ಏನಾದ್ರೂ ಇದ್ರೆ? ಕಲಾವಿದನಾಗಿ ನಾನು ನನ್ನ ಈ ಬದುಕನ್ನ, ಕಲಾವಿದನ ಬದುಕನ್ನ ನಾನು ತುಂಬಾ ಇಷ್ಟ ಪಡ್ತೇನೆ. ಯಾಕಂದ್ರೆ ನನ್ಗೆ ತುಂಬಾ ಒಂದು ದೇವರು ನನಗೆ ಒಳ್ಳೇದಂತ ಕೊಟ್ಟಿದ್ದಾರೆ ಅಂತ ನಾನು ಎಣಿಸ್ಕೊಂಡ್ರೆ ನಾನು ಕಲಾವಿದನಾಗಿ ಅಂತ ನಾನು ಭಾವಿಸಿದವ. ಇನ್ನೊಂದು ಜನ್ಮ ಉಂಟು ಅಂತ ಹೇಳಿ ಆದ್ರೂ